Audio Jungle. ಹಾಯ್, ನಮಸ್ತೆ. ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಷಯಗಳು ಕನಸಲ್ಲಿ ಕಾಣುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ, ಕನಸಲ್ಲಿ ಚಿನ್ನವನ್ನ ನೋಡಿದ್ರೆ ಇದು ಸಂಪತ್ತು ವೃದ್ಧಿಯಾಗುತ್ತೆ ಹಾಗೂ ಐಶ್ವರ್ಯ ಹೆಚ್ಚಲು ಸಹಾಯವಾಗುತ್ತೆ ಎಂಬ ಅರ್ಥವನ್ನ ನೀಡುತ್ತೆ. ಎರಡನೇದಾಗಿ, ಕನಸಲ್ಲಿ ಹಾರಾಟ ಅಂದ್ರೆ ನೀವು ಮೇಲಕ್ಕೆ ಮೇಲಕ್ಕೆ ಹಾರುವ ಹಾಗೆ ಕನಸು ಕಾಣುವುದು ಅಂದ್ರೆ ಇದನ್ನ ತುಂಬಾ ಮಂಗಳಕರ ಅಂತ ಹೇಳ್ಬೋದು. ಅಂದರೆ ನೀವು ಶೀಘ್ರದಲ್ಲಿ ಪ್ರಗತಿಯನ್ನ ಸಾಧಿಸುತ್ತೀರಾ ಅಂತ ಅರ್ಥ. ಅಂದ್ರೆ ನಿಮ್ಮ ಗುರಿಯನ್ನ ಶೀಘ್ರದಲ್ಲಿ ತಲುಪುತ್ತೀರಾ ಅಂತ ಹೇಳ್ಬಹುದು. ಮೂರನೇದಾಗಿ, ಕನಸಲ್ಲಿ ಯಾರಿಗಾದ್ರೂ ನಿಮ್ಮ ಎದುರು ಒಡೆದಂತೆ ಕಾಣುವುದು ಅಥವಾ ಯಾರಾದ್ರೂ ನಿಮ್ಮನ್ನ ಕರೆದು ನಿಮ್ಮನ್ನ ನಿಂದಿಸುವುದು ಅಥವಾ ನಿಮ್ಗೇನೆ ಒಡೆಯುವ ಕನಸು ಅಂದ್ರೆ ಇದು ಎಚ್ಚರಿಕೆಯ ಸಂಕೇತ ಅಥವಾ ಅಪಾಯಕಾರಿ ಅಂತ ಹೇಳ್ಬಹುದು. ಇದರಿಂದ ನೀವು ಕಾನೂನಿನ ಬಳಿಗೆ ಬೀಳುತ್ತೀರಾ ಅಂತ ಅರ್ಥ. ಅಂದ್ರೆ ಕಾನೂನಿನ ವಿರುದ್ಧ ನೀವೇನಾದ್ರೂ ಕೆಟ್ಟ ಕೆಲಸ ಮಾಡುತ್ತಿದ್ರೆ ನಿಮ್ಗೆ ಶಿಕ್ಷೆಯಾಗುತ್ತೆ ಅಂತಾನೆ ಹೇಳ್ಬಹುದು. ನಾಲ್ಕನೆಯದಾಗಿ, ಸೀರೆಯನ್ನು ನೋಡುವುದು. ಸೀರೆಯನ್ನು ನೋಡುವುದನ್ನು ಕೂಡ ತುಂಬಾ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಕನಸಲ್ಲಿ ಕೈ ಬೀಸುವುದು ಅಥವಾ ಸೀರೆಯನ್ನು ಕಂಡರೆ ಅದೃಷ್ಟ, ನಕ್ಷತ್ರವು ಶೀಘ್ರದಲ್ಲೇ ಉಳಿಯುತ್ತದೆ ಮತ್ತು ಯಶಸ್ಸು ಹಿಂದೆ ಬರಲಿದೆ ಅಂತ ಹೇಳ್ಬಹುದು. ಐದನೆಯದಾಗಿ, ಕನಸಲ್ಲಿ ನೋಟುಗಳನ್ನು ನೋಡುವುದು ಅಂದ್ರೆ ನೀವು ತುಂಬಾನೇ ಹಣ ಗಳಿಸುತ್ತೀರಾ ಅಂತ ಅರ್ಥ. ಅದೇ ರೀತಿ ನಾಣ್ಯಗಳನ್ನು ನೋಡುವುದು ಅಂದ್ರೆ ಅದು ಎಚ್ಚರಿಕೆಯ ಸಂಕೇತ ಅಂತಾನೆ ಹೇಳ್ಬಹುದು. ಆರನೆಯದಾಗಿ, ಕನಸಲ್ಲಿ ದೇಶದ ಧ್ವಜವನ್ನು ನೋಡುವುದು ಅಂದ್ರೆ ಶುಭವೆಂದು ಪರಿಗಣಿಸಲಾಗುತ್ತೆ. ಅಂದರೆ ಮುಂಬರುವ ದಿನಗಳಲ್ಲಿ ಗೌರವ ಮತ್ತು ಧನಲಾಭ ಹೆಚ್ಚಾಗುತ್ತದೆ ಅಂತ ಹೇಳ್ಬಹುದು. ಏಳನೆಯದಾಗಿ, ಕನಸಲ್ಲಿ ಸಮಾಧಿಯನ್ನು ನೋಡಿದ್ರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಸೂಚನೆ. ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ ಎಂಬುದನ್ನು ಕೂಡ ಇದು ಸೂಚಿಸುತ್ತೆ. ಎಂಟನೆಯದಾಗಿ, ಸತ್ತ ವ್ಯಕ್ತಿಗಳನ್ನ ಕನಸಲ್ಲಿ ಕಾಣುವುದು ಅಂದ್ರೆ ಹಲವು ಬಾರಿ ನೀವು ಸತ್ತ ವ್ಯಕ್ತಿಗಳನ್ನ ಕನಸಲ್ಲಿ ನೋಡುವುದು ಅಂದ್ರೆ ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನ ತೋರಿಸುತ್ತೆ. ಅಂದರೆ ನೀವು ಮಾನಸಿಕವಾಗಿ ತುಂಬಾ ಆತಂಕ, ಅಸಮಾಧಾನದಿಂದ ಇದ್ದೀರಿ ಎಂಬುದನ್ನ ಇದು ಸೂಚಿಸುತ್ತೆ.